ಸರ್ ಈಗ ಸುಮಾರೀಗ ಒಂದು ಎಲ್ಲ ಮನೆಗಳು ಬಿದ್ದವು ಆಲ್ಮೋಸ್ಟ್. ಇದು ನೋಡಿ ವಿದ್ಯುತ್ ಕರೆಂಟ್ ತಂತಿಗಳಿಂದ ರಾತ್ರಿ ಸುಮಾರು ಒಂದು 6-7-8-9 ಜನ ಇಲ್ಲಿ ಮಲಗಿದ್ದು. ಈ ಕರೆಂಟಿಂದ ಸುಮಾರು ಹಾನಿಗಳ ಥರ ಆಗ್ತದವೆ ನೋಡಿ ಕಡಿಮೆ. ಸುಮಾರಾಗಿ ಅಧ್ವಾನ ಆಗಿರೋದು, ಇದು ಮಕ್ಕಳು ಮರಿಯೆಲ್ಲ ಓಡೋಗ್ಬಿಟ್ಟವೆ. ಈ ಕರೆಂಟ್ ವಿದ್ಯುತ್ ನೋಡಿ ಸರ್, ಅದು ಲೈನು, ಆ ಲೈನಿಂದ ಫುಲ್ ಎಫೆಕ್ಟ್ ಆಗಿ ಗಟ್ಟಿ ಗಟ್ಟಿ ಮನೆ ಕೆಲಸದಿಂದ ವಾಪಸ್ ಬರಬೇಕಾದ್ರೆ ಈ ರೀತಿ ಮಳೆ ಗಾಳಿಯಿಂದ ಮನೆ ಕೆಲವೊಂದು ಭಾಳ ಮನೆಗಳು ಬಿದ್ದಿದ್ದಾವೆ ಇಲ್ಲಿ. ಅದಕ್ಕೆ ನಮಗೆ ಏನಾದರೂ ಸರ್ಕಾರ ಒಂದು ಪರಿಹಾರ ಸೂಚಿಸಬೇಕಂತ ಹೇಳಿ ನಿಮ್ಮೆಲ್ಲರನ್ನು ಕೂಡ ನಾನು ಕೈ ಬಿಟ್ಟು ಕೇಳ್ಕೊತೀನಿ ಸರ್. ಈಗ ಸುಮಾರೀಗ ಒಂದು ಎಲ್ಲ ಮನೆಗಳು ಬಿದ್ದವು ಆಲ್ಮೋಸ್ಟು. ಇದು ನೋಡಿ ವಿದ್ಯುತ್ ಕರೆಂಟ್ ತಂತಿಗಳಿಂದ ರಾತ್ರಿ ಸುಮಾರು ಒಂದು 6-7-8-9 ಜನ ಇಲ್ಲಿ ಮಲಗಿದ್ದು. ಈ ಕರೆಂಟಿಂದ ಸುಮಾರು ಹಾನಿಗಳ ಥರ ಆಗ್ತದವೆ ನೋಡಿ ಕಡಿಮೆ. ಸುಮಾರಾಗಿ ಅಧ್ವಾನ ಆಗಿರೋದು, ಇದು ಮಕ್ಕಳು ಮರಿಯೆಲ್ಲ ಓಡೋಗ್ಬಿಟ್ಟವೆ. ಈ ಕರೆಂಟ್ ವಿದ್ಯುತ್ ನೋಡಿ ಸರ್, ಅದು ಲೈನು, ಆ ಲೈನಿಂದ ಫುಲ್ ಎಫೆಕ್ಟ್ ಆಗಿ ಗಟ್ಟಿ ಗಟ್ಟಿ ಮನೆ ಕೆಲಸದಿಂದ ವಾಪಸ್ ಬರಬೇಕಾದ್ರೆ ಈ ರೀತಿ ಮಳೆ ಗಾಳಿಯಿಂದ ಮನೆ ಕೆಲವೊಂದು ಭಾಳ ಮನೆಗಳು ಬಿದ್ದಿದ್ದಾವೆ ಇಲ್ಲಿ. ಅದಕ್ಕೆ ನಮಗೆ ಏನಾದರೂ ಸರ್ಕಾರ ಒಂದು ಪರಿಹಾರ ಸೂಚಿಸಬೇಕಂತ ಹೇಳಿ ನಿಮ್ಮೆಲ್ಲರನ್ನು ಕೂಡ ನಾನು ಕೈ ಬಿಟ್ಟು ಕೇಳ್ಕೊತೀನಿ.